ಇಲ್ಲ, ನಾನು ಮೊದಲಿಂದಲೂ ಕೂಡ ನಮ್ಮದು ಅಂಥ ಆತ್ಮೀಯವಾದ ತೀರಾ ಆತ್ಮೀಯವಾದ ಸಂಬಂಧವಲ್ಲ. ನಾನು ಅವರ ಪಿ ಎಚ್ ಡಿ, ನಾನು ಎಂ ಎ ವಿದ್ಯಾರ್ಥಿ ಅಲ್ಲದೆ ಇದ್ದೆ, ಆಮೇಲೆ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದೆ. ಆವಾಗ ಹಿಂದೆ ಇದು ಕೆಲಸದಲ್ಲಿದ್ದೆ ನಾನು. ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಚಿಂತಾಮಣಿಯಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪಾಪ ಅವರು ಇದರಲ್ಲಿದ್ದರು, ಧಾರವಾಡದಲ್ಲಿದ್ದರು, ಆನಂತರ ಹಂಪಿ ಇದ್ದರು, ಮತ್ತೆ ಧಾರವಾಡಕ್ಕೆ ವಾಪಸ್ ಹೋದರು. ಆಗಾಗ ಮಾಡ್ತಿದ್ರು, ಬಟ್ ನಾನು ಮಾಡ್ತಿರೋ ಕೆಲಸಗಳ ಇದು ಮಾಹಿತಿ ಅವ್ರಿಗೆ ಸಿಗ್ತಾ ಇತ್ತು. ಸೊ ನಾನು ಪಂಪ ಭಾರತ ನಾಟಕವನ್ನು ಬರೆದಾಗ ಅವರು ನಾಟಕ ನೋಡೋದಕ್ಕೆ ಬೆಂಗಳೂರು ಹುಡ್ಕೊಂಬಂದು ನಾಟಕ ನೋಡಿ ಅವರು ಅದನ್ನು ಭಾಳ ಸಂತೋಷಪಟ್ಟಿದ್ದರು. ಪಂಪ ಭಾರತ ನಾಟಕ ನೋಡಿದರು, ಅವರು ಹೇಳಿದರು, ಏ ಇದು ಹೀಗೆ ಮಾಡಬೇಕು, ಕನ್ನಡ ಸಾಹಿತ್ಯನ ಇವತ್ತಿನ ವರ್ತಮಾನಕ್ಕೆ ತರುವಂಥ ಒಂದು ಹೊಸ ವಿಧಾನವನ್ನು ನೀನು ಕಂಡುಹಿಡಿದಿದೆಯಾ, ನೀನು ಕಥೆಯ ನಾಟಕಕಾರ ಅಲ್ಲ, ನೀನು ತತ್ವದ ನಾಟಕಕಾರ ಅಂತ ಅವರು ನನಗೊಂದು ಬಿರುದನ್ನು ಕೊಟ್ಟಿದ್ರು. ಮತ್ತು ಮೊನ್ನೆ ಅವರು ತೀರಿಕೊಳ್ಳುವ ಮುನ್ನ ಕೂಡ ಅವರು ಕೊನೆಯದಾಗಿ ನೋಡಿದ ನನ್ನ ನಾಟಕ ಅನಭಿಜ್ಞ ಶಾಕುಂತಲ, ಅದು ಕಾಳಿದಾಸನ ಕೊಲೆಯ ಕತೆ. ಅಲ್ಲಿ ಕೂಡ ಆಕಾಶ ಒಂದು ಕೊಲೆ ನಡೆಯುತ್ತೆ. ಅದನ್ನು ಅವರು ಆಗಸ್ಟ್ 22ನೇ ತಾರೀಕು ರಾತ್ರಿ ಧಾರವಾಡದಲ್ಲಿ ನೋಡಿದ್ರು. ಆಗಸ್ಟ್ 30ಕ್ಕೆ ಅವರು ಕೊಲೆಯಾದರು. ನನಗೆ ಅದೊಂದು ಗಿಲ್ಟ್ ಉಳಿದೋಗಿದೆ, ಅಂದರೆ ನಾನೊಂದು ಕೊಲೆಯ ನಾಟಕವನ್ನು ನಮ್ಮ ಗುರುಗಳಿಗೆ ತೋರಿಸಿ ಅದೇ ರೀತಿಯಾಗಿ ಇವರು ಕೂಡ ನಂತರ ಕೊಲೆ ಆಗಿಬಿಟ್ರಲ್ಲ ಅಂತ ಒಂದು ಹಾರದಂಥದ್ದು. ಆ ನಾಟಕ ನೋಡಿದ ಮೇಲೆ ಅವರು ಇಳಿದು ಬಂದ ತಕ್ಷಣವೇ ಬಾಚಿ ತಪ್ಪಿಕೊಂಡು ಹೇಳಿದರು, ಏನು ಕೆಟ್ಟ ನಾಟಕಕಾರ ಇದೆಯೋ ನೀನು ಅಂತಂದು. ಆದರೆ ಅವರಿಗೆ ನನ್ನ ನನ್ನ ನಾಟಕದ ಪ್ರಯೋಗಗಳ ಬಗ್ಗೆ ಅವರಿಗೆ ಬಹಳ ವಿಶೇಷವಾದ ಇತ್ತು, ಅಕರೆ ಇತ್ತು. ಮತ್ತು ನಾನು ಇನ್ನೂ ದೊಡ್ಡದು ಮಾಡಬೇಕು ಇದರೊಳಗೆ ನಾಟಕದಲ್ಲಿ ಅನ್ನುವಂಥ ಹಂಬಲ ಇತ್ತು. ನಾವು ಅವರ ವಿದ್ಯಾರ್ಥಿಗಳು ಯಾರೇ ಮಾಡಿದ್ರು ಅವರು ತಾನೇ ಮಾಡಿದಷ್ಟು ಸಂತೋಷ ಪಡ್ತಿದ್ದರು. ಅವರೆಲ್ಲರಿಗೂ ಹೇಳಿ ಅವ್ರು ಸಂಭ್ರಮಿಸಿದ ರೀತಿಯಲ್ಲಿ ಬಂದವರಿಗೆಲ್ಲ, ಗಿರೆಡ್ಡಿ ಗೋವಿಂದರಾಜ್ಗೆ, ಸಿದ್ಲಿಂಗ್ ದೇಸಾಯಿ ಅವರಿಗೆ, ಪಟ್ನಶೆಟ್ಟರ್ಗೆ, ಅವ್ರಿಗೆ ಇವರಿಗೆಲ್ಲ, ಇವ ನನ್ನ ಕಡೆ ನನ್ನ ವಿದ್ಯಾರ್ಥಿ ಆಗಿದ್ದ, ಅವನು ಹಾಗೆ ಮಾಡ್ದೆ ಹೀಗೆ ಮಾಡ್ದೆ ಅಂತ ಹೇಳುವಾಗ ನಿಮಗೆ ಒಂದು ರೀತಿ ನಿಜಕ್ಕೂ ಒಂದು ಸ್ವಲ್ಪ ಹೃದಯ ಭಾರ ಆಗ್ತಾ ಇತ್ತು. ಇಷ್ಟು ದೊಡ್ಡ ಮನುಷ್ಯ ಇಷ್ಟು ಪ್ರೀತಿಯಿಂದ ಇವನು ಹೆಮ್ಮೆಯಿಂದ ಹೇಳ್ಕೋತಾರೆ ಅಂತ. ನಾನು ಅವತ್ತು ಅವರಿಗೆ ಒಂದು ಜೋಕ್ ಮಾಡಿದ್ದೆ, ಸಂಶೋಧನೆ ಮಾಡಿ ಕಲಬುರ್ಗಿ ಅವ್ರನ್ನ ಮೆಚ್ಚಿಸೋದು ತುಂಬ ಕಷ್ಟ, ಅದಕ್ಕೆ ನಾನು ಅವ್ರನ್ನ ಏನಾದರೂ ಮಾಡಿ ಮೆಚ್ಚಿಸ್ಬೇಕು ಅಂತ ಅದಕ್ಕೆ ನಾಟಕದ ದಾರಿ ಹಿಡಿದೆ. ಹಂಗಾಗಿ ಅವ್ರ ಸಂಶೋಧನೆಯಲ್ಲಿ ಅವ್ರು ಏನು ಮಾಡಬೇಕು ಅಂತ ನಿರೀಕ್ಷಿಸಿದ್ರು ಅದನ್ನು ನಾಟಕದಲ್ಲಿ ಮಾಡಿದೆ ಅಂತ. ಸೊ ಅವರು ಅದನ್ನು ಕೂಡ ತಮ್ಮ ಭಾಷಣದಲ್ಲಿ ಅವತ್ತು ಹೇಳಿ ನೆನೆಸ್ಕೊಂಡು ಭಾಳ ಸಂತೋಷಪಟ್ಟರು. ಅವ್ರು ತೀರ್ಕೊಳ್ಳೋ ಮುಂದೆ 2 ದಿನ ಹಿಂದೆ ನನಗೊಂದು ಫೋನ್ ಮಾಡಿದರು. ಒಬ್ಬ ಅನಭಿಜ್ಞ ಶಾಕುಂತಲದೊಳಗೆ ಆ ದುಷ್ಯಂತ ಮತ್ತು ಶಕುಂತಲೆಯ ಮಾತುಕತೆಯ ನಡುವೆ ಅದು ಕಾಡು ಮತ್ತು ನಾಡಿನ ಮಾತುಕತೆಯಾಗಬೇಕು, ಇವನು ಅವಳು ಶಕುಂತಲೆ ಕಾಡಿನ ಹುಡುಗಿ ಆದ್ದರಿಂದ ಅವಳನ್ನು ಮೋಸ ಮಾಡೋದಕ್ಕೆ ಸಾಧ್ಯ ಆಯಿತು, ಇವನು ನಾಡಿನ ಹುಡುಗ ದುಷ್ಯಂತ, ಆ ರೀತಿಯಾದಂಥ ಸಂಭಾಷಣೆಯನ್ನು ಸೇರಿಸುವಂತ ನನಗೆ ಅವರು ಫೋನ್ ಮಾಡಿ ಬೆಳಗ್ಗೆ ಒತ್ತಾಯಿಸಿದರು. ನಾನು ಹೇಳಿದೆ, ಸರ್ ಅದು ನಾಟಕ ಪ್ರಿಂಟ್ ಆಗೋಗಿದೆ ಅಂತ. ಆಗೋಲ್ದ ಯಾಕೆ, 2ನೇ ಎಡಿಷನ್ನಲ್ಲಿ ಬರೀ ಅದನ್ನು ಅಂತ ಹೇಳಿದರು. ಅಂದರೆ ಆ ರೀತಿ ಅವರಿಗೆ ಕನ್ಸರ್ನ್, ಅವರ ಕಾಳಜಿ ಹೇಗಿತ್ತು ಅಂತಂದರೆ ಅದು ಅಂದರೆ ಆ ಮಾತಿನೊಳಗೆ ಒಂದು ವಿಷಯ ನನಗೆ ಅರ್ಥವಾಯಿತು. ಸತ್ಯ ಅನ್ನೋದು ಯಾವುದು ಸತ್ಯ ಅಂತ ನಾವು ಒಂದು ದಿನ ಅನ್ಕೋತೀವೋ ಅದಷ್ಟೇ ಸತ್ಯ ಆಗಬೇಕಾಗಿಲ್ಲ. ಮಾರನೇ ದಿವಸಕ್ಕೆ ಬೇರೆ ಸತ್ಯ ಅಂತ ನಮ್ಗೆ ಗೊತ್ತಾದರೆ ಅದನ್ನು ಕೂಡ ನಾವು ಒಪ್ಕೋಬೇಕು, ತಿದ್ಕೋಬೇಕು ಅನ್ನೋವಂಥ ಆಲೋಚನೆ ಇತ್ತದು. ಸೊ ಅದು ಅವರ ಇಡೀ ವ್ಯಕ್ತಿತ್ವದ ಭಾಳ ಮುಖ್ಯವಾದಂಥ ಗುಣ. ಅದರಿಂದ ಅವರೇ ಅನೇಕ ಸಾರಿ ತಾವು ಹೇಳಿದ ಮಾತುಗಳನ್ನು ಅವರಿಗೆ ಮಾರನೇ ದಿವಸ ಇನ್ಯಾರೋ ಹೇಳಿದಾಗ ಅದು ಸರಿ ಅನ್ನಿಸಿದಾಗ ತಮ್ಮ ತಾವು ಹೇಳಿದ್ದನ್ನು ತಪ್ಪು ನಾನು ಹೇಳಿದ್ದು ಇದು ಸರಿ ಅಂತ ಒಪ್ಕೊಂಡಿದ್ದಾರೆ ಮತ್ತು ತಿದ್ದುಕೊಂಡಿದ್ದಾರೆ. ಮತ್ತು ಹಾಗೆ ಮಾಡಬೇಕು ಅನ್ನೋದೇ ನಿಜವಾದ ಸಂಶೋಧನಾ ಮಾರ್ಗ ಅಂತ ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಹಠ ಬಿಟ್ಟವರಲ್ಲ, ಅಂದರೆ ಅವ್ರು ಕನ್ವಿನ್ಸ್ ಆಗಬೇಕಾಗಿತ್ತು. ಬಟ್ ಅವ್ರದ್ದೊಂದು ನನ್ನ ತಿಳುವಳಿಕೆಯಲ್ಲಿ ಅವರ ಸಂಶೋಧನೆಗಿದ್ದಂಥ ಮಿತಿ ಏನು ಅಂತಂದರೆ ಅವರು ಕಣ್ಣಿಗೆ ಕಾಣುವುದು ಮಾತ್ರ ಸತ್ಯ ಅಂತ ತಿಳಿತಾ ನಂಬ್ತಾ ಇದ್ರು. ಅಂದರೆ ಕಣ್ಣಿಗೆ ಒಂದು ಆಧಾರ ಇರಬೇಕು, ಅದು ಶಾಸನ ರೂಪದಲ್ಲಿರಬೇಕು ಅಥವಾ ಜನಪದ ರೂಪದಲ್ಲಿರಬೇಕು, ಯಾವುದಾದ್ರೂ ಒಂದು ಆಧಾರದ ರೂಪದಲ್ಲಿರಬೇಕು. ಸೊ ಅದರ ಆಚೆಗೆ ಏನು ಜಗತ್ತನ್ನು ಅವರು ನಂಬೋದಕ್ಕೆ ಸಿದ್ಧವಾಗ್ತಿರಲಿಲ್ಲ. ಸೊ ಹಂಗಾಗಿ ಸಂಸ್ಕೃತಿ ಅಂದರೆ ಕೇವಲ ಕಣ್ಣಿಗೆ ಕಂಡಿದ್ದು ಮಾತ್ರ ಅಲ್ಲ, ಅಥವಾ ಯಾವುದಾದ್ರೂ ಒಂದು ಆಕಾರದ ರೂಪದಲ್ಲಿದ್ದಿದ್ದು ಮಾತ್ರ ಅಲ್ಲ, ಕೆಲವು ಸಾರಿ ಆಕಾರಗಳನ್ನು ರೂಪಿಸುತ್ತಿರುವ ಕಣ್ಣಿಗೆ ಕಾಣದೇ ಇರುವಂಥ ಅನೇಕ ಆಯಾಮಗಳು ಒಂದು ಸಂಸ್ಕೃತಿಯೊಳಗೆ ಆಪರೇಟ್ ಆಗ್ತಾ ಇರ್ತವೆ. ಅಂಥವುಗಳ ಬಗ್ಗೆ ಕಲಬುರ್ಗಿಯವರಿಗೆ ಒಂದು ಸ್ವಲ್ಪ ಆಸಕ್ತಿ ಇರಲಿಲ್ಲ. ಮತ್ತು ಅದು ನನಗನ್ಸೋದು ಅವರ ಸಂಶೋಧನೆಗಳಲ್ಲಿದ್ದಂಥ ಒಂದು ಮಿತಿ ಅಂತ ನನಗೆ ಅನಿಸ್ತದೆ. ಅದೊಂದನ್ನು ಸೇರ್ಕೊಂಡ್ಬಿಟ್ಟಿದ್ರೆ ಅವರು ನಿಜಕ್ಕೂ ಒಬ್ಬ ಅತ್ಯಂತ ಪರಿಪೂರ್ಣನಾದಂಥ ದೊಡ್ಡ ನಮ್ಮ ಕಾಲದ ಸಂಶೋಧಕರಾಗಿರ್ತಿದ್ರು ಅಂತ ನನಗನ್ನಿಸ್ತದೆ. ಜಗಳಗಳು ಜಗಳಗಳಿತ್ತು ಅವ್ರಿಗೆ, ಇಶ್ಯೂ ಬೇಸ್ಡ್ ಆದ ಜಗಳಗಳಿತ್ತು. ನಾನು ಅತ್ಯಂತ ಖಾಸಗಿಯಾಗಿ ಅವರನ್ನು ಕಂಡವನಲ್ಲ.
ನಾನು ಒಬ್ಬ ನನ್ನ ಅವರ ಒಡನಾಟ ಇದ್ದಿದ್ದು ನನ್ನ ಪಿ ಎಚ್ ಡಿ ವಿದ್ಯಾರ್ಥಿ ಗುರು ಅನ್ನೋ ವಿಚಾರದಲ್ಲಿ. ಅನಂತರ ದಿನಗಳಲ್ಲಿ ಈ ಥರ ನಾಟಕ ಈ ವಿಚಾರಗಳಿಗೆಲ್ಲ ಮಾತುಕತೆ ನಡೀತಾ ಇತ್ತು. ನಾನು ಅನುಭವಕ್ಕೆ ತಂದುಕೊಂಡ ಹಾಗೆ ಅವರಿಗೆ ಶಾಶ್ವತವಾದ ದ್ವೇಷ, ಒಂದು ಅಸೂಯೆ ಅಥವಾ ಕೀರ್ತಿಯ ಬೆನ್ನತ್ಕೊಂಡು ಹೋಗೋದು, ಹಣ ಮಾಡಬೇಕನ್ನೋ ಹಪಹಪಿ, ಆಧುನಿಕವಾದ ರೋಗಗಳು ಯಾವುದೂ ಅವ್ರಿಗಿರಲಿಲ್ಲ. ಆತ ಒಬ್ಬ ಹಳ್ಳಿಯ ರೈತನಾಗಿದ್ದಂಥ ಒಂದು ತಹತಹ ಇತ್ತು. ಅಂದರೆ ಭೂಮಿನ ಚೆನ್ನಾಗಿ ಹದಗೊಳಿಸ್ಬೇಕು, ಒಳ್ಳೆ ಬಿತ್ತನೆ ಹಾಕಬೇಕು, ಒಳ್ಳೆ ಅದನ್ನು ರೋಗ ಬರದಂಗೆ ಬೆಳೆಯನ್ನು ತೆಗಿಬೇಕು, ಅದನ್ನು ಒಳ್ಳೆಯ ಫಸಲು ಮಾಡಬೇಕು ಅಂತ ಒಬ್ಬ ರೈತನಿಗೆ ಎಷ್ಟು ಸದಾ ಕಾಳಜಿ ಇರುತ್ತೋ ಅದಕ್ಕಾಗಿ ಅವನು ಆ ಕೆಲಸ ಮಾಡುವಾಗ ಅವನು ತುಂಬ ಒರಟಾಗಿಯೂ ಇರ್ತಾನೆ. ಕಳೆ ತೆಗೆಯೋದನ್ನು ಅವನು ದಂಡಿಸ್ತಿರ್ತಾನೆ ಅಥವಾ ಬೆಳೆಯನ್ನು ಬಗ್ಸೋದಕ್ಕೆ ಅವನು ಪ್ರಯತ್ನಿಸ್ತಿರ್ತಾನೆ. ಆ ಥರದ ಲಕ್ಷಣಗಳೆಲ್ಲ ಇತ್ತು. ನನಗೆ ಕಲಬುರ್ಗಿ ಅನ್ನೋರು ಒಬ್ಬ ಕನ್ನಡದ ಸಾಹಿತ್ಯ ಸೀಮೆಯೊಳಗಿನ ಒಬ್ಬ ಅಪ್ಪಟ ರೈತ. ಅವರ ಆಟಿಟ್ಯೂಡ್ಸ್, ಅವರು ಪ್ರಜ್ಞೆಯಿಂದ ಯೋಚಿಸ್ತಾ ಇದ್ರು ಅನ್ನೋದು ಬಿಟ್ಟರೆ ಅವರ ಕ್ರಿಯೆಗಳಲ್ಲಿದ್ದಂಥ ಎಲ್ಲ ಮನೋಧರ್ಮ ಅದೊಬ್ಬ ರೈತನ ಮನೋಧರ್ಮ, ಭೂಮಿಯ ಮತ್ತು ರೈತನ ಸಂಬಂಧದ ಮನೋಧರ್ಮದ ಹಾಗೆ ಅವರು ಅಕ್ಷರ ಮತ್ತು ಜ್ಞಾನದ ಮನೋಧರ್ಮವನ್ನು, ಮಣ್ಣಿನ ಮನೋಧರ್ಮವನ್ನೇ ಅವ್ರ ಜ್ಞಾನದ ಮನೋಧರ್ಮವನ್ನಾಗಿ ಮಾಡ್ಕೊಂಡಿದ್ರು. ಅವರು ತಾವು ಒಬ್ಬರು ಮಹತ್ವಪೂರ್ಣರಾಗಿರಲಿಲ್ಲ. ಅವರು ಅವರು ಅನೇಕ ಜನಗಳನ್ನು ಮಹತ್ವಪೂರ್ಣವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಥರ ಅನೇಕ ಜನರನ್ನು ಸಂಶೋಧನೆಗೆ ತೊಡಗಿಸಿ ಅವರೆಲ್ಲರಿಗೆಲ್ಲಿ ಅವ್ರ ಹತ್ರ ಯಾವಾಗಲೂ ಹತ್ತಾರು ಕನಸುಗಳು ಹತ್ತಾರು ಪ್ರಾಜೆಕ್ಟ್ಗಳು ಇದ್ದೇ ಇರ್ತವೆ. ಅವ್ರು ಹೇಳ್ತಾರೆ ಒಂದು ದೊಡ್ಡ ಕನಸು ಇರಬೇಕು ಮನುಷ್ಯನಿಗೆ, ಸಣ್ಣ ಸಣ್ಣ ಕನಸಿಗೆ ಕಾಣಲೇಬಾರದು, ದೊಡ್ಡ ಕನಸು ಕಾಣಬೇಕು ಅಂತ. ದೊಡ್ಡ ಕನಸು ಕಾಣೋದಕ್ಕೆ ಪ್ರಯತ್ನ ಮಾಡಿಸೋ ಮನುಷ್ಯ ಮಾಡಿದ ವಿಫಲ ಅವನು ಮಾಡಿದ ಪ್ರಯತ್ನಗಳಲ್ಲಿ ವಿಫಲವಾದರೂ ಅವು ಸಿಗ್ನಿಫಿಕೆಂಟ್ ಆಗಿರ್ತವೆ ಅಂತ. ಯಾಕೆಂದರೆ ಪ್ರಯತ್ನ ಕನಸು ದೊಡ್ಡದಲ್ವೇ, ಅದರಿಂದ ಮಾಡಿದ ಪ್ರಯತ್ನದ ಸೋಲು ಕೂಡ ಒಂದು ಆ ಸಂಸ್ಕೃತಿ ಒಳಗೆ ಆ ಚರಿತ್ರೆ ಒಳಗೆ ಅದಕ್ಕೊಂದು ಭಾಳ ಮಹತ್ವದ ಸ್ಥಾನ ಇರ್ತದೆ ಅಂತ ತಿಳ್ಕೊಂಡಿದ್ರು. ಹಂಗಾಗಿ ಕಲಬುರ್ಗಿ ಅಂಥವ್ರು ಒಬ್ಬೊಬ್ಬರು ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಇದ್ದರು ಅಥವಾ ಅಂಥವ್ರೊಬ್ಬರು ಒಂದು ನಾಡಿನಲ್ಲಿದ್ದರು, ಖಂಡಿತವಾಗ ಆ ಸಂಸ್ಕೃತಿಗಳು ಆರೋಗ್ಯಕರವಾಗಿರ್ತದೆ. ಅಲ್ಲಿ ಜ್ಞಾನ ವಿವೇಕ ಇಂಥವೆಲ್ಲ ಕೂಡ ಇರ್ತವೆ. ಅಂದರೆ ಅವರು ನಾನು ಹೇಳ್ತಿರೋದು ಎಲ್ಲವನ್ನೂ ತಿಳಿದಿದ್ದಂಥ ಸಂತರೋ ಅಥವಾ ಇವ್ರ ಥರ ಆಗಿದ್ದರು ಅಂತಲ್ಲ. ಅವರು ಒಬ್ಬ ಉಪ್ಪು ಖಾರ ತಿನ್ನುವಂಥ ಒಬ್ಬ ಮನುಷ್ಯರಾಗಿದ್ದರು. ಅವ್ರಿಗೂ ಸಿಟ್ಟಿತ್ತು, ಅವ್ರಿಗೂ ಕೋಪ ಇತ್ತು, ಅವ್ರಿಗೂ ಪ್ರೀತಿ ಇತ್ತು, ಇಂಥವೆಲ್ಲ ಇರ್ತಾಯಿತ್ತು. ಆದರೆ ಅವುಗಳು ಅವೆಲ್ಲ ತನಗೆ ತಾವೆಲ್ಲರೂ ಮನುಷ್ಯನ ಅನ್ನುವಂಥ ಅವ್ರು ತಿಳ್ಕೊಂಡಿದ್ದರು. ಅಂದರೆ ಯಾವಾಗಲೂ ಸಾಮಾನ್ಯವಾಗಿ ಒಂದು ಕೀರ್ತಿ ಬಂದಾದ ಮೇಲೆ ಈ ಥರ ದೊಡ್ಡ ಸಾಧನೆಗಳು ಮಾಡಿದಾದ ಮೇಲೆ ಮನುಷ್ಯರಿಗೆ ತಾವು ಆ ಮನುಷ್ಯರು ಅನ್ನೋ ಸ್ಥಿತಿಗಿಂತ ಅದರ ಆಚೆಗಿನ್ನೂ ಏನೋ ಭಾಳ, ಅಂದರೆ ಸ್ವಲ್ಪ ಲೈಫ್ ಸೈಜ್ಗಿಂತ ದೊಡ್ಡದಾಗಿ ನಾವು ಇಮ್ಯಾಜಿನ್ ಮಾಡ್ಕೋತಾ ಇರ್ತೀವಿ. ಅವರಿಗೆ ತಮ್ಮ ವ್ಯಕ್ತಿತ್ವದ ಬಗ್ಗೆ, ತನ್ನ ಸಾಧನೆಗಳ ಬಗ್ಗೆ ಆ ಥರದ ಇದು ಮನುಷ್ಯಾತೀತವಾಗಿ ಯಾನೋ ಏನೋ ಮಾಡಿದ್ದೀನಿ ಅನ್ನುವಂಥ ಭ್ರಮೆ ಇರಲಿಲ್ಲ. ಅವರ ಇಟ್ ವಾಸ್ ವೆರಿ ವೆರಿ ಪ್ರಾಕ್ಟಿಕಲ್. ಅವರ ಕಾಲು ನೆಲದ ಮೇಲೇ ಇತ್ತು ಮತ್ತು ಅವರ ತಲೆ ಭುಜದ ಮೇಲೇ ಇತ್ತು. ಸೊ ಅದರಿಂದಲೇ ಅವರು ಯಾವಾಗಲೂ ಆಸ್ತಿ ಅಂದರೆ ತನಗೆ ಅಂಬ್ಲಿ ಕಂಬ್ಲಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ ಹೇಳ್ತಿದ್ರಲ್ಲ, ಆ ಥರ ಆ ಥರದ ಆಟಿಟ್ಯೂಡನ್ನು ಅವರು ನಿಜಕ್ಕೂ ಮೈಗೂಡಿಸ್ಕೊಂಡಿದ್ರು. ಆ ರೀತಿ ಬದುಕೋದಕ್ಕೂ ಕೂಡ ಪ್ರಯತ್ನಿಸಿದರು.